ನಾನು ಆಸನದಲ್ಲಿ ತೆಗೆದುಕೊಳ್ಳತಕ್ಕಂಥ ನಿರ್ಧಾರ ಆ ಒಂದು ದೇವೇಗೌಡರ ಆಸೆ ಕಮರಿ ಹೋಗಬಾರದು. ಅವರ ಕೊನೆಗಾಲದಲ್ಲಿ ನನ್ನ ಪಕ್ಷ ಮತ್ತೆ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂತು ಅಂತಕ್ಕಂಥ ಒಂದು ದಿನ ನೋಡಬೇಕು ಅಂತಕ್ಕಂಥದ್ದು ದೇವೇಗೌಡರ ಆಸೆ ಇದೆ. ಅದು ಅಧಿಕಾರ ಬೇಕು ಅಂತಿರೋದು ದೇವೇಗೌಡರು ನಮ್ಮ ಕುಟುಂಬಕ್ಕಲ್ಲ, ನಮ್ಮ ಸ್ವಾರ್ಥಕ್ಕಲ್ಲ, ರಾಜ್ಯದ ಪರಿಸ್ಥಿತಿಗಳೇನಾಗಿದೆ ಇವತ್ತು ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಜನತಾದಳಕ್ಕೆ ಸಾಧ್ಯ, ಇನ್ಯಾವ ಪಕ್ಷಕ್ಕೂ ಸಾಧ್ಯ ಇಲ್ಲ. ಇವರೇನೇ ಹೇಳಿದ್ರು ಅದು ನನ್ನ ಮುಂದಿರತಕ್ಕಂಥ ಸವಾಲು. ಅದರಿಂದ ಯಾವುದೇ ರೀತಿಯಲ್ಲಿ ಆಸನದ ಬಗ್ಗೆ ನೀವೆಲ್ಲ ಏನು ಕುತೂಹಲದಲ್ಲಿದ್ದೀರಿ, ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲಿ ನಾಡಿನ ಜನತೆಯಲ್ಲಿ ಈ ಒಂದು ಪಕ್ಷದ ಬಗ್ಗೆ, ನಾನು ಕುಟುಂಬದ ಬಗ್ಗೆ ಹೇಳಲ್ಲ, ಈ ಪಕ್ಷದ ಬಗ್ಗೆ ಇವತ್ತೇನೊಂದು ಅಭಿಮಾನ ಮೂಡಿದೆ, ಆ ಅಭಿಮಾನಕ್ಕೆ ಚ್ಯುತಿ ಬರದೇ ಇರತಕ್ಕಂಥ ರೀತಿಯ ತೀರ್ಮಾನ ನಾಳೆ ಆ ಕಾರ್ಯಕರ್ತನೇನು ಕರೆದಿದ್ದೇನೆ ಅವರಿಗೆಲ್ಲರಿಗೂ ಇವತ್ತು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೇನೆ, ನಾಳೆ ಸಭೆಯಲ್ಲೂ ಹೇಳ್ತೇನೆ. ಮುಕ್ತವಾಗಿ ಅಲ್ಲಿರ್ತಕ್ಕಂಥ ವಾಸ್ತವಾಂಶ ಚರ್ಚೆ ಮಾಡಬೇಕು ಸಭೆಯಲ್ಲಿ ಅಂತಕ್ಕಂಥದ್ದಕ್ಕೆ ಮುಕ್ತವಾದ ಅವಕಾಶ ಕೊಡ್ತಾ ಇದ್ದೇನೆ. ನಾನು ರೇವಣ್ಣ ಅವ್ರನ್ನೂ ಕರೀತಾ ಇಲ್ಲ ಸಭೆಗೆ, ಇನ್ನೊಂದು ಸ್ವರೂಪ ಅಂತಕ್ಕಂಥ ಅಭ್ಯರ್ಥಿ ಏನಿದ್ರೆ ಅವ್ರನ್ನೂ ಕರೀತಿಲ್ಲ. ಸಮಾನ ಮನಸ್ಕರು ಯಾರಿದ್ದಾರೆ ಅವ್ರಿಗೆ ಇನ್ವಿಟೇಷನ್ ನಾನೇ ಕೊಟ್ಟಿದ್ದೇನೆ ಬರಬೇಕು ಅಂತ ಹೇಳಿ. ನಾಳೆ ದಿನ ಅಂತಿಮವಾಗಿ ಕಾರ್ಯಕರ್ತರ ಅಭಿಪ್ರಾಯ ಪಡೆದು ತೀರ್ಮಾನ ಮಾಡ್ತೀನಿ.